ಯಾರಿಗೆ ಎಲ್ಲರೂ ಒಂದು ಕಡೆ ನಿಮ್ಮ ಕೈಲಿ ಆದಾಗ ಹೆಲ್ಪ್ ಮಾಡಿದ್ದೀರಾ ಅಂದಾಗ ಮಾತ್ರ ಎಲ್ಲೋ ಒಂದು ಕಡೆ ಒಂದು ಸರ್ಕಲ್ ಆದಮೇಲೆ ಮೇ ಬಿ ಯು ವಿಲ್ ನಾಟ್ ಬಿ ಲೈಕ್ ದಿಸ್. ಪ್ರತಿಯೊಬ್ಬನ ಜೀವನದಲ್ಲೂ ದುಃಖ ಅನ್ನೋದು ಒಂದು ಬ್ಯಾಡ್ ಫೇಸ್ ಅನ್ನೋದು ಬರುತ್ತೆ. ಈಗ ನನ್ನ ಕೈಲಿ ನಾನೇನು ಕಳ್ಕೊತಾ ಇಲ್ಲ ರೀ, ನನ್ನೊಂದು ಮಾತು ಅಥವಾ ನನ್ನೊಂದು ಚೇಷ್ಟೆ ನನ್ನೊಂದು ಆಕ್ಷನ್ ಇಂದ ಒಬ್ಬರು ಜೀವನ ಸರಿ ಹೋಗುತ್ತೆ ಅಥವಾ ಅವ್ರಿಗೊಂದು ಒಳ್ಳೇದಾಗುತ್ತೆ ಕೆಲವು ದಿನಗಳಿಗೆ ಅಂದಾಗ ಅದನ್ನು ಮಾಡಲೇಬೇಕು. ಭಿಕ್ಷೆ ಬೇಡ್ತದೇನೆ ಹೋಗಲ್ಲ ಅಂದ್ರೆ ಅವ್ನು ಏನಕ್ಕೆ ಭಿಕ್ಷೆ ಬೇಡ್ತಾ ಇದ್ದಾನೆ ರೀ? ಪಾಪ ಅವ್ನ ಪರಿಸ್ಥಿತಿ ಅದು. ಸರ್, ಅಂದ್ರೆ ಒಂದು ಹಂತದಲ್ಲಿ ಸ್ಮಾಲ್ ಸ್ಕ್ರೀನ್ನ ರವಿಕಿರಣ್ ಸರು ಆಳ್ಬಿಟ್ರು, ಒಂದು ಪೀಕ್ ಒಂದು ದಶಕನ ಆಳ್ಬಿಟ್ರು ಸರ್. ಈಗ ನಿಮ್ಮ ಶಿಷ್ಯಂದ್ರೆಲ್ಲ ಕೆಲವರು ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ, ಅವರಿಂದ ಕರೆ ಬರಲ್ಲ ಸರ್. ಅಂದರೆ ನಾನು ಪರ್ಸನಲ್ ಆಗಿ ನೋಡ್ತೀನಿ ಸರ್, ತಪ್ಪು ತಿಳ್ಕೊಬೇಡಿ. ನಿಮ್ಮ ಶಿಷ್ಯಂದ್ರು ಎಷ್ಟೋ ಜನ ಇವತ್ತು ಒಳ್ಳೆ ನಿರ್ದೇಶಕರಾಗಿದ್ದಾರೆ, ಅವರೇ ಪ್ರೊಡ್ಯೂಸ್ ಮಾಡಿಕೊಂಡು ಎಲ್ಲ ಮಾಡ್ತಿದ್ರೆ, ಒಂದು ಇಂಟರ್ವ್ಯೂಲ್ಲೂ ಕೂಡ ರವಿಕಿರಣ್ ಸರ್ ಹೆಸರನ್ನ ತಗೊಳ್ಳೋದೇ ಇಲ್ಲ. ಅಂದರೆ ಅದು ಅವ್ರನ್ನ ಈಗ ಹರ್ಟ್ ಮಾಡುತ್ತೆ ಅಂದರೆ ಯಾಕೆ ಅವ್ರ ಹೆಸರು ಹೇಳಬೇಕು ಅಂತ ಅನ್ಸುತ್ತಾ ಸರ್? ಏನಕ್ಕೆ ಹಿಂಗೆ ಮಾಡ್ತಾರೆ ಸರ್? ಅಂದರೆ ಬೆಳೆದ ಮೇಲೆ ಬೇಡ, ಅಂದರೆ ಹೊಳೆ ದಾಟದ ಮೇಲೆ ಅಂಬಿಗ ಏನೋ ಅಂತ ನಮ್ಮ ಕಡೆ ಊರ ಕಡೆ ಮಾತಾಡ್ತಾರೆ, ಆ ಥರನೇ ಸರ್ ಅದು ಈ ಇಂಡಸ್ಟ್ರಿನೇ. ಹಾಗೆ ಭಾಳ ಜನ ಸಿಗ್ತಾರೆ ನನಗೆ, ನಾನು ಕೆಲವರೆಲ್ಲ ನನ್ನ ಹತ್ರ ಪ್ರೊಡಕ್ಷನ್ ಬಾಯ್, ಸಣ್ಣ ಸಣ್ಣ ಹುಡುಗರಾಗಿದ್ದವ್ರಲ್ಲೇ ಇವತ್ತು ಕ್ಯಾಮ್ರಾಮನ್ಗಳು, ಎಡಿಟರ್ಗಳು, ಆರ್ಟಿಸ್ಟ್ಗಳು ಎಲ್ಲ ತುಂಬ ಲೆವೆಲಲ್ಲಿ ಆಗಿದ್ದಾರೆ. ಯಾರು ಸಿಕ್ಕ ಸರ್ ನಾನು ನಿಮ್ಮ ಸೀರಿಯಲ್ ಮಾಡ್ತಿದ್ದೆ ಅಂತಾರೆ. ಅದು ಅವ್ರ ಪರ್ಸ್ನಲ್ ಸಿ, ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದು ಮೇ ಬಿ ಅವ್ರಿಗೆ ಮನಸ್ಸಲ್ಲಿದೆ ಹೊರಗಡೆ ಹೇಳಕ್ಕೆ ಇಷ್ಟ ಇಲ್ವೇನೋ, ಅಥವಾ ಅದು ಅದು ಹೇಳಿದ್ರೆ ಅವ್ರಿಗೆ ನೆಗೆಟಿವ್ ಆಗುತ್ತೇನೋ ಗೊತ್ತಿಲ್ಲ. ಸೊ ಈ ರೀತಿ ಅವ್ರ ರೀಸನ್ಸ್ ಅವ್ರಿಗಿದೆ ರೀ, ನಮಗೆ ನನಗಂತೂ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಆ್ಯಂಡ್ ದಟ್ ಈಸ್ ದಟ್ ಪರ್ಸ್ನಲ್ ಥಿಂಗ್. ಆಮೇಲೆ ನನಗೆ ಐ ಡೋಂಟ್ ಎಕ್ಸ್ಪೆಕ್ಟ್ ದಟ್. ಈಗ ನೀವು ಬಂದು ನನಗೇನು ಫ್ರೀಯಾಗಿ ಕೆಲಸ ಮಾಡಿಲ್ಲ, ನೀವು ಕೆಲಸ ಮಾಡಿದ್ದೀರಾ, ನನಗೆ ವರ್ಕ್ ಮಾಡಿದ್ದೀರಾ, ಆ್ಯಂಡ್ ಯು ಆರ್ ಗಾಟ್ ಪೇಡ್ ಫಾರ್ ದಟ್, ದುಡ್ಡು ತೊಗೊಂಡಿದ್ದೀರಾ. ಸೊ ದೇರ್ ಎಂಡ್ಸ್ ದಿ ಮ್ಯಾಟರ್. ನಾನು ನಿಮ್ಮಿಂದ ಕಲಿತೆ, ನಾನು ಇಷ್ಟು ವರ್ಷ ನಿಮ್ಮ ಹತ್ರ ಮಾಡಿದೆ ಅನ್ನೋದು ಗ್ರ್ಯಾಟಿಟ್ಯೂಡ್. ಸೊ ನನ್ನಿಂದೇನೋ ಬಂತು, ನಾನು ಇವತ್ತು ಈ ಫೀಲ್ಡಲ್ಲಿರೋದು ನಾನೇ ಕಾರಣ ಅಂತ ಅವ್ರ ಮನಸ್ಸಲ್ಲಿದ್ದರೆ ಸಾಕು, ಅದೇನು ಹೇಳ್ಕೋಬೇಕು ಅಂತ ಏನಿಲ್ಲ ಸರ್. ಅದು ಉಪಕಾರದ ರೂಪದಲ್ಲಿ ಅಥವಾ ಪ್ರತಿಫಲದ ರೂಪದಲ್ಲಿ ಅದು ವಾಪಸ್ ಬರ್ಬೋದಲ್ಲ ಸರ್? ಇಲ್ಲ, ಇವತ್ತಿನ ದಿನ ಅವನು ಡೈರೆಕ್ಟ್ ಆಗಿದ್ದ ದೊಡ್ಡವನೊಬ್ಬ ಅಂತ ಅನ್ಕೊಳ್ಳಿ, ನಮ್ಮ ಹತ್ರ ವರ್ಕ್ ಮಾಡಿದವನು, ಅವನೊಂದು ಸೀರಿಯಲ್ ಚಾನಲ್ದು ಒಂದಲ್ಲಿ ಮೂರು ನಾಲ್ಕು ಐದು ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನನ್ನನ್ನು ಹಾಕ್ಕೋಬೇಕು ಅಂದರೆ, ಆರ್ಟಿಸ್ಟಾಗಿ ಹಾಕ್ಕೋಬೇಕು ಅಂದರೆ ಅವನ ಚಾನಲಿಂದ ಪರ್ಮಿಷನ್ ತಗೋಬೇಕು, ನನ್ನನ್ನು ಕರೆದು ಆಡಿಷನ್ ಮಾಡಬೇಕು, ನನ್ನನ್ನು ಕರೆದು ಡ್ರೆಸ್ ಆಗಬೇಕು. ಅದು ನಡೆದಿದೆ ಒಂದು ಕಡೆ, ಆಮೇಲೆ ಚಾನಲ್ ಅವ್ರು ಬೇಡ ಅಂದ್ರಂತೆ. ಹೀಗಾಗಿ ಬಹುಶಃ ನನ್ನ ಹೆಸರು ಆರ್ಟಿಸ್ಟ್ ಪೈಕಿ ಯಾರಾದ್ರೂ ಸೀರಿಯಲ್ ಮಾಡ್ಬೇಕಾದ್ರೆ ಬರ್ತೆ, ಇಲ್ಲ ಅಂತಲ್ಲ. ಆಮೇಲೆ ನಂತರ ಕೆಲವರು ಮಾತು ಆಡಿದ್ದಾರೆ ಇದ್ರ ಬಗ್ಗೆ, ಸರ್ ಏ ಸೂಪರ್ ಕ್ಯಾರೆಕ್ಟರ್ ಸರ್ ಕಥೆನೂ ಹೇಳಿದ್ದಾರೆ, ಅದಾದ್ಮೇಲೆ ಮತ್ತೆ ಕಾಂಟ್ಯಾಕ್ಟ್ ಮಾಡಲಿಲ್ಲ. ಮೇ ಬಿ ನಾನು ಆ ಕ್ಯಾರೆಕ್ಟರ್ಗೆ ಆಮೇಲೆ ಸೂಟ್ ಆಗಲ್ಲ ಅಂತ ಅವನಿಗೆ ಅನ್ನಿಸ್ತು, ಅಥವಾ ಸೂಪರ್ ಸೂಟ್ ಆಗ್ತೀನಿ ಅದ್ರ ಚಾನಲಿಂದ ಬೇಡ ಅಂತ ಅನ್ನಿಸ್ತು. ಬಿಕಾಸ್ ಅಲ್ಟಿಮೇಟ್ಲಿ ಚಾನಲ್ ಡಿಸೈಡ್ ಮಾಡ್ತಾರೆ, ಅಫ್ಕೋರ್ಸ್ ನಾನು ತಪ್ಪು ಅಂತ ಹೇಳೋದೇ ಇಲ್ಲ ರೀ, ಅವ್ರಿಗೆ ಗೊತ್ತಿದೆ ಯಾರು ಸೂಟ್ ಆಗ್ತಾರೆ ಸೂಟ್ ಆಗಲ್ಲ ಅಂತ. ಮೇ ಬಿ ಆಡಿಷನ್ ಮಾಡಿದಾಗ ಅಥವಾ ನನ್ನ ಹೆಸರು ಹೇಳಿದಾಗ ಇಲ್ಲ ಇವ್ರು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗಲ್ಲ ಅಂತ ಅಲ್ಲಿ ಕ್ರಿಯೇಟಿವ್ ಡೈರೆಕ್ಟರ್ಗೆ ಅನಿಸಿರ್ಬೋದು ಅಲ್ವಾ. ಸೊ ಹಾಗಾಗಿ ಅವಾರ್ಡ್ ಆಗಿರ್ಬೋದು. ಸೊ ಹಾಗಾಗಿ ಇಷ್ಟು ವರ್ಷ ಯಾವುದು ಯಾರು ನನ್ನ ಕರೀಲಿಲ್ಲ ಸರ್. ನೀವು ತುಂಬ ಓಪನ್ ಆಗಿ ಮಾತಾಡ್ಬೇಕಾರೆ ಸರ್, ನಾವು ಒಂದಿಷ್ಟು ಚಾನೆಲ್ಗಳಲ್ಲಿ ಕೆಲಸ ಮಾಡ್ಬೇಕಾರೆ ಒಂದು ಡಿಸ್ಕಷನ್ ನಡೆಯುತ್ತೆ ಸರ್. ಆ ಡಿಸ್ಕಷನ್ ಮಧ್ಯದಲ್ಲಿ ಹಿಂಗೆ ಮಾತಾಡ್ತಾ ಒಂದು ದೊಡ್ಡ ಪಾತ್ರ, ಒಂದು ದೊಡ್ಡ ಸೀರಿಯಲ್, ಇವತ್ತು ಒಳ್ಳೆ ರೇಟಿಂಗ್ ಬರ್ತಿರುವಂಥ ಒಂದು ಸೀರಿಯಲ್, ಅದರಲ್ಲಿ ಹೇಳ್ತಾರೆ ಇಲ್ಲೆಲ್ಲರ ಲಿಸ್ಟ್ಗಳನ್ನು ಹೆಸರು ತೆಗಿತಾ ಹೋಗ್ತಾರೆ, ಆವಾಗ ಒಂದಿಷ್ಟು ಜನ ಹೆಸರು ರೆಫರ್ ಮಾಡ್ತಾರೆ, ಅದರಲ್ಲಿ ರವಿಕಿರಣ್ ಸರ್ ಕೂಡ ಒಬ್ಬರು. ಸರ್, ಇದು ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ ಸರ್, ಆ ಡೆಪ್ತ್ ವಾಯ್ಸು, ಆ ಕಲರು, ಆ ಹೇರ್ ಸ್ಟೈಲು ಆಪ್ಟ್ ಆಗ್ತಾರೆ ಸರ್. ರೀ ಯಾಕ್ರಿ ಅವರೇ ಬೇಕಾ ಏನು? ಅಲ್ಲ ಸರ್ ಸೂಟ್ ಬೇಡ ರೀ, ಇವ್ರನ್ನ ನೋಡೋಣ ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ. ಅದೇ ಪ್ರಶ್ನೆ, ಅವ್ರು ಯಾರು ಅಂತ ಗೊತ್ತಾದ್ರೆ ದಯವಿಟ್ಟು ಕೇಳಬೇಕು ಅಂತಿದ್ದೀನಿ. ಆಮೇಲೆ ಯಾವುದು ಶಾಶ್ವತ ಅಲ್ಲ ರೀ ಜೀವನದಲ್ಲಿ, ಇಟ್ಸ್ ಓನ್ಲಿ ಹೌ ಗುಡ್ ಯು ಆರ್ ಟು ಪೀಪಲ್. ಯಾರಿಗೆ ಎಲ್ಲರೂ ಒಂದು ಕಡೆ ನಿಮ್ಮ ಕೈಲಿ ಆದಾಗ ಹೆಲ್ಪ್ ಮಾಡಿದ್ದೀರಾ ಅಂದಾಗ ಮಾತ್ರ ಎಲ್ಲೋ ಒಂದು ಕಡೆ ಒಂದು ಸರ್ಕಲ್ ಆದಮೇಲೆ ಮೇ ಬಿ ಯು ವಿಲ್ ನಾಟ್ ಬಿ ಲೈಕ್ ದಿಸ್. ಪ್ರತಿಯೊಬ್ಬನ ಜೀವನದಲ್ಲೂ ದುಃಖ ಅನ್ನೋದು ಒಂದು ಬ್ಯಾಡ್ ಫೇಸ್ ಅನ್ನೋದು ಬರುತ್ತೆ. ಆ ಟೈಮಲ್ಲಿ ಮೇ ಬಿ ದ ಸರ್ಕಲ್ ಇಸ್ ಟರ್ನ್ಡ್, ಐ ಆಮ್ ವೆಲ್ ವೆಲ್ ಆಫ್, ಆರ್ ಐ ಆಮ್ ದೇರ್ ಆನ್ ದಿಸ್ ಅರ್ತ್, ರೆಸಿಪ್ರೊಕೇಶನ್ ಇರುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ಬಟ್ ನೀವು ದ್ವೇಷನೇ ಬೆಳೆಸ್ಕೊಂಡು ಹೋಗಿ ಯಾರಿಗೂ ಹೆಲ್ಪ್ ಮಾಡಬಾರ್ದು ಅಂತ ಮನಸ್ತತ್ವ ಇಟ್ಕೊಂಡು, ಎಸ್ಪೆಷಲಿ ಟು ಪೀಪಲ್ ಹೂ ಆರ್ ಪ್ರೂವನ್, ಪ್ರೂವ್ ಮಾಡಿರೋರಿಗೆ ಏನು ಅವಕಾಶ ಇಲ್ಲದೆ ಬರೋ ಅವಕಾಶನೂ ಕಟ್ ಮಾಡಿದ್ರೆ, ಐ ಥಿಂಕ್ ಇಫ್ ಈ ಈಸ್ ದೇರ್
it will definitely take a toll on him. 100% shapa. None shapa. In the goodness, in Yavaton goodness, negative positivity, negativity just markota idea, that will take a toll on you. 100%. It is bad. Yan Ankeli, Nanin Kalkota, eh? Nanon the Mato, Atu Nanon the chest, Nanon the action in the over Jivana Sireota or Mundo, Valeraga, the Keludin Gurgenta, other Madlebeko. Adrin then kept the Agatha and Rebella. Nanon kept the Axumuto. Because I should not suffer for that. Without suffering, by just rendering a word or something, one action, murder, not Janadu, Nipajan, Vishan, Jivana Sarevatin. First, murder, Manishamarishna, but human alva. Human and then humanity alva. I don't understand, Ray, because all this Avaguta, certain age admiral, your stepper, Ingwardanala Tapun, Avagate to be too late. Eager David to Echad Kundu, anybody. Industrially, Namam Nanukmar or Nimi, you are Allah. Nim Kaili Argadru on the sun help Mardre. Nimiki Tondre Corder on the own Golda, the injury better David. First to Mardre. First to help. That should be a first motto. Achabandagar over sick, you know, help Mardi. Bixha Berta, the name of Londra, on any Bixha Berta. Papa, burst the other. Illirak Bixha Berta, that on Yelly Legion. So, you all are saying, it will not be 0.001% what you will be giving him. You will not be giving him. That's why you will not be able to give him. You help, yaar. What are you going to lose? Andre sir, you will not be able to talk to me personally, sir. Nimatra hinnu kelsa maduvantaha ಉತ್ಸಾಹ ಇದೆ ಎನರ್ಜಿ ಇದೆ ಹೊಸ ಹೊಸ ಕಲ್ಪನೆಗಳಿದ್ದಾವೆ ಏನೋ ಮಾಡಬೇಕು ಅನ್ನೋ ತುಡಿತಾ ಇದೆ ಇದೆಲ್ಲದಕ್ಕೂ ಒಂದು ದಿವಸ ನಿಮ್ಮ ಮತ್ತೆ ನಿಮ್ಮ ಕೆಲಸ ಉತ್ತರ ಕೊಡುತ್ತೆ ಆ ಕೆಲಸ ಉತ್ತರ ಕೊಟ್ಟಾಗ ಖಂಡಿತವಾಗ್ಲೂ ನಮ್ಮ ನಾನು ಬರ್ತೀನಿ ಸರ್ ನೀವು ದಯವಿಟ್ಟು ನಮಗೊಂದು ಸಂದರ್ಶನ ಕೊಡಿ ಅವಿ ಒಂದು ವರ್ಷದಿಂದ ನಾನು ಮಾತಾಡಿದ್ದೆ ಮತ್ತೆ ನೋಡು ಇವತ್ತು ಹಿಂಗೆ ಬೌನ್ಸ್ ಬ್ಯಾಕ್ ಆಗ್ತಾ ಇದ್ದೀನಿ ಅಂತ ಬೌನ್ಸ್ ಬ್ಯಾಕ್ ಆಗುವಂಥ ಸಮಯ ಬಹಳ ಹತ್ತಿರದಲ್ಲಿದೆ ಅಂತ ನನಗೆ ಸ್ಪಿರಿಚುಯಾಲಿಟಿ ಅದರ ಬಗ್ಗೆ ಎಲ್ಲ ಕೇಳ್ತೀನಿ ಅದರಲ್ಲಿ ತುಂಬ ವಿಷಯಗಳಿದೆ ಮೇಬಿ ಅದರಲ್ಲೊಂದು ಅಶ್ವಿನಿ ದೇವತೆಗಳು ಆಮೇಲೆ ಈ ಏಳು ಚಿರಂಜೀವಿಗಳು ಹೌದು ಹೌದು ದೇ ಆರ್ ಆಲ್ವೇಸ್ ದೇರ್ ಟೋಟಲ್ ಅಟ್ಮಾಸ್ಫಿಯರ್ ಅಲ್ಲಿ ಇದ್ದೇ ಇದ್ದಾರೆ ಅವರು ಅಂಡ್ ಇಫ್ ದೇ ಫೀಲ್ ವಾಟ್ ಯು ಸೇಯಿಂಗ್ ಇಸ್ ಕರೆಕ್ಟ್ ತಥಾಸ್ತು ಅಂತಾರಂತೆ ಹಂಗಂದ್ರೆ ಐ ವಿಲ್ ಬಿ ಗ್ರೇಟ್ಫುಲ್ ಟು ಯು ಆಲ್ ಮೈ ಲೈಫ್ ಬಿಕಾಸ್ ದಟ್ ಈಸ್ ಮೈ ಪೊಸಿಷನ್ ಟುಡೇ ಇಲ್ಲ ಇಲ್ಲ ಸರ್ ಆಕ್ಚುಲಿ ನನಗೆ ಪರ್ಸನಲ್ ಆಗಿ ಕೆಲವ್ರನ್ನ ಮಾತ್ರ ಸರ್ ನಾವು ಬೆನ್ನಿಗೆ ಬಿದ್ದು ಇಂಟರ್ವ್ಯೂ ಕೊಡಿ ಸರ್ ಅಂತೀನಿ ಸರ್ ಬೆನ್ನಿಗೆ ಬಿದ್ದು ಇಂಟರ್ವ್ಯೂ ಕೊಡಿ ಅಂದರಲ್ಲಿ ನೀವು ಒಬ್ರು ಸರ್ ಯಾಕೆ ನಾನು ಅಭಿಜಿತ್ ಸರ್ನ ಒಂದು ತಿಂಗಳು ಫಾಲೋ ಅಪ್ ಮಾಡಿದ್ದೆ ಸರ್ ಸರ್ ನನಗೊಂದು ಇಂಟರ್ವ್ಯೂ ಕೊಡಿ ಸರ್ ಒಂದು ಇಂಟರ್ವ್ಯೂ ಕೊಡಿ ಸರ್ ಅವ್ರು ಒಂದು ಫೈನ್ ಡೇ ರಾತ್ರಿ ಒಂದು 11:00 ಫೋನ್ ಮಾಡ್ತಾರೆ ಅವಿ ನಾಳೆ ಇಂಟರ್ವ್ಯೂಗೆ ಮಾಡೋಣ ಬಾ ಅಂತ ಸೊ ಅದಾದ್ಮೇಲೆ ಅವ್ರ ಜೊತೆ ಜರ್ನಿ ಮಾಡ್ತಾ ಮಾಡ್ತಾ ಇವತ್ತು ಹೇಗಾಗಿದ್ದಾರೆ ಪ್ರತಿಯೊಂದು ವಿಷಯ ನಾನು ಅವ್ರೆ ಅಪ್ಡೇಟ್ ಮಾಡ್ತೀನಿ ಸರ್ ಹಿಂಗಾಯ್ತು 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 ಅವರಿಗೆ ಹತ್ತತ್ರ ಅವ್ರ ಕೈಲಿ ಒಂದು 12 ಸಿನಿಮಾಗಳಿದ್ದಾವೆ ನಾಳೆ ಸರ್ ಮತ್ತೆ ಒಂದು ಸಕ್ಸಸ್ ಆಗುತ್ತೆ ಸರ್ ಇಬ್ಬನಿ ತಬ್ಬಿದ ಇಳೆಯನೆ ಆ ದಿನಗಳು ವಾಪಸ್ ಬರ್ತವೆ ಸರ್ ಅವಾಗ ನನ್ನ ಕರೀರಿ ಸರ್ ನಾನು ಮಾತಾಡ್ತೀನಿ ಅವ್ರ ಮನೇಲಿ ಕೂತು ಮಾತಾಡಿ ಆ ಒಂದು 2-3 hours ಇದೇ ನಮ್ಮ ಟೀಮ್ ಇತ್ತು 2-3 hours ಮಾತಾಡಿ ಹೊರಗಡೆ ಬಂದಾಗ ಇವ್ರು ಬಹುಶಃ ನನ್ನ ಅಣ್ಣನೋ ಅಥವಾ ನನ್ನ ಚಿಕ್ಕಪ್ಪನೋ ಯಾರೋ ನನ್ನ ರಿಲೇಷನ್ನು ಅವ್ರ ಮನೇಲಿ ನಾನು ತುಂಬ ದಿವಸ ಹೋಗಿರಲಿಲ್ಲ ಇವತ್ತು ಅವ್ರ ಮನೇಲಿ ಹೋಗಿ ತುಂಬ ಹೊತ್ತು ಮಾತಾಡಿ ಅವ್ರ ಮನೇಲಿ ಒಂದು ಒಳ್ಳೆ ಊಟ ತಿನ್ಕೊಬಂದೆ ಅಂತ ಅನ್ನಿಸ್ತು ಅದಾದ್ಮೇಲೆ ಪ್ರತಿ ಸಿನಿಮಾ ಶೂಟಿಂಗ್ ಹೋಗ್ಬೇಕಾದ್ರೆ ಅವಿ ನಾನು ಇದು ಮಾಡ್ತಾ ಇದ್ದೀನಿ ಇದು ಹಿಂಗಾಗ್ತಿದೆ ಸರ್ ನಾನು ಹೇಳ್ತೀನಿ ಸರ್ ನೀವು ಮತ್ತೆ ಬೌನ್ಸ್ ಬ್ಯಾಕ್ ಆಗಬೇಕು ಸರ್ ಆ ದಿನಗಳನ್ನು ನಾವು ಕೇಳಬೇಕು ಸರ್ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬಂದು ನಿಮ್ಮ ಸಿನಿಮಾ ನೋಡಿ ನಾವು ತಪ್ಪಾಳೆ ಹೊಡಿತೀವಿ ಸರ್ ಇದು ಮಿಸ್ಸೇ ಇಲ್ಲ ಅಂದರೆ ಆ ರ್ಯಾಪು ಹಾಗೆ ಬೆಳೀತಾ ಇದೆ ಸೊ ಇವತ್ತು ನಿಮ್ಮನ್ನ ಬೆನ್ನಿಗೆ ಬಿದ್ದು ಸರ್ ಇಲ್ಲ ಸರ್ ನನಗೆ ಇಂಟರ್ವ್ಯೂ ಬೇಕು ಅದೇನೋ ಒಂದು ಖುಷಿ ಸರ್ ಎಷ್ಟೊತ್ತಕ್ಕ ಒಂದ್ಸರಿ ಫೋನ್ ಮಾಡಿದ್ರಿ ನೀವು ಕೆಲವೊಮ್ಮೆ ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಂತ ಹೇಳಿದಾಗ ಈ ತರ ಹರ್ಡರ್ಸ್ಗಳು ಬರ್ತವೆ ಸರ್ ಅಂದ್ರೆ ರಾಂಗ್ ನಂಬರ್ಗಳನ್ನು ಕೊಡೋದು ಇಲ್ಲ ಅವ್ರು ಬಿಸಿ ಇದಾರಂತೆ ಇಲ್ಲ ಅವ್ರು ಏನೋ ಫಿಲ್ಮ್ ಮಾಡ್ತಾ ಇದಾರಂತೆ ಇಲ್ಲ ಆ ತರ ಅಂದ್ರೆ ಆ ತರ ಅವಕಾಶಗಳನ್ನು ತಪ್ಪಿಸುವಂತವ್ರು ಇರ್ತಾರೆ ನನಗೆ ನೋ ಎಂಟ್ರಿ ಫೋನ್ ಅಂತ ಇಲ್ವೇ ಇಲ್ಲ ಐ ಪಿಕ್ ಅಪ್ ಎವ್ರಿ ನಂಬರ್ ಆಮೇಲೆ ಯಾರಾದರೂ ನಾನು ನಾನು ನೋಡಲಿಲ್ಲ ಫೋನ್ ಎಲ್ಲ ಇಟ್ಬಿಟ್ಟಿದೆ ಎಲ್ಲ ಸುಳ್ಳು ಇವತ್ತಿನ ದಿನ ನೀವು ಸ್ನಾನ ಮಾಡಕ್ಕೆ ಹೋದಾಗಲೂ ಬಾತ್ರೂಮಲ್ಲೇ ತೊಗೊಂಡೋಗಿ ಇಟ್ಕೋತಾರೆ ಫೋನು ನೀವು ಟಾಯ್ಲೆಟ್ಗೆ ಹೋದಾಗಲೂ ಬಾತ್ರೂಮಲ್ಲೇ ನಿಮ್ಮ ಪಕ್ಕದಲ್ಲಿ ಇದನ್ನು ಬಿಟ್ಟು ಯಾರೂ ಇರೋದೇ ಇಲ್ಲ ಬಹುಶಃ ಕೆಲವರು ಚಾರ್ಜ್ಗೆ ಹಾಕ್ಬೇಕಾದ್ರೆ ಆಫ್ ಮಾಡಾಕ್ತಾರೆ ಅದೇನೋ ಕೆಲವು ಸಿಸ್ಟಮ್ ಬ್ಯಾಟ್ರಿ ಹೋಗ್ಬಿಡುತ್ತೆ ಅಂತ ಅದೊಂದು ಟೈಮಲ್ಲಿ ಆಫ್ ಆಗಿರುತ್ತೆ ಬಟ್ ಅದರ್ವೈಸ್ ಅದು ಮಲಗಬೇಕಾದ್ರೆ ತಲೆ ಹತ್ರನೇ ಇರುತ್ತಲ್ಲ ಫೋನು ಹೌದು
ಮತ್ತೆ ಫೋನ್ ನೋಡ್ಲಿಲ್ಲ ಅನ್ನೋದು ಬಹಳ ದೊಡ್ಡ ಸುಳ್ಳು ನೋಡಿಲ್ಲ ಸುಳ್ಳು. ವೀಕ್ಷಕರೇ, ಅಂದ್ರೆ ನಟರ ಸಂದರ್ಶನ ಮಾಡ್ಬೇಕಾರೆ ಈಗ ನನಗೆ ರವಿ ಸರ್ ಬಗ್ಗೆ ಜಲಸ್ ಇತ್ತು ಅಂದ್ರೆ ನಾನೇನು ಮಾಡ್ತೀನಿ, ಅವರ ನಂಬರ್ ಕೊಡೋದಿಲ್ಲ, ಇಲ್ಲ ಅವರು ಬಿಸಿ ಇದಾರಂತೆ, ಇಲ್ಲ ಅವ್ರು ಸಿನಿಮಾ ಮಾಡ್ತಾ ಇದ್ದಂತ ಅವ್ರು ಬಿಸಿ, ಇಲ್ಲ ಅವ್ರು ಸ್ಪೋರ್ಟ್ಸ್ ಕ್ಲಬ್ ಕಲ್ಚರ್ ಕ್ಲಬ್ ಅಲ್ದ್ರಲ್ಲಿ ತುಂಬ ಬಿಸಿ ಇದಾರೆ, ಅವ್ರು ಸಿಗೋದಿಲ್ಲ. ಏ ಅವರಿಗೆಲ್ಲ ಪೇಮೆಂಟ್ ಕೊಡಕ್ಕೆ ಆಗಲ್ಲ ಗುರು, ಏ ಅವ್ರು ಅಷ್ಟು ಪೇಮೆಂಟ್ಗೆ ಎಲ್ಲಿ ಬರ್ತಾರೆ. ಈ ಎಲ್ಲ ರೂಮರ್ಸ್ಗಳನ್ನ ಒಂದು ಸುದ್ದಿನ ಹರಡು ಬಿಡ್ತಾರೆ, ನಾವು ಅದರ ಸತ್ಯಾಸತ್ಯತೆಗಳನ್ನ ವಿಮರ್ಶನ ಮಾಡಿ ಬರೋದಕ್ಕೆ ಕ್ಯಾರೆಕ್ಟರ್ ಫೈನಲೈಸ್ ಆಗ್ಬೇಕಲ್ರಿ. ಅಲ್ಲ ಸರ್, ಅದೇ ಈ ತರ ಅಂದ್ರೆ ಸರ್ ಒಂದು ಸುದ್ದಿನ ಹರಡು ಬಿಟ್ಬಿಡ್ತಾರೆ. ಈಗ ನಾನು ನಿಮ್ಮ ಹತ್ರ ಮಾತಾಡಿದ್ರೆ ಮಾತ್ರ ನಂಗೆ ಗೊತ್ತಾಗತ್ತಲ್ಲ ರವಿಕಿರಣ್ ಸರ್ ಏನು ಅಂತೇಳಿ, ಅವ್ರು ಮಾತಾಡ್ತಾ ಫ್ರೆಂಡ್ಲಿ ಆಗ್ತಾರೋ ಅಥವಾ ಅವ್ರು ಇರೋದೇ ಹಾಗೋ ಅಥವಾ ನಾನು ಗೊತ್ತಿಲ್ಲ, ನಾನು ರವಿಕಿರಣ್ ಸರ್ ಬಗ್ಗೆ ನಾನು ಹೇಗೆ ನೆಗೆಟಿವ್ ಮಾತಾಡೋಕ್ಕಾಗತ್ತೆ ಸರ್? ಒಂದು ರೂಮನ್ನ ಸ್ಪ್ರೆಡ್ ಮಾಡಿಬಿಟ್ಬಿಟ್ರೆ ಮುಗಿತಲ್ವಾ? ಮತ್ತೆ ಯಾರು ನಿಮ್ಮ ಹತ್ರ ಬರೋಕ್ಕೆ ಪ್ರಯತ್ನ ಮಾಡೋದಿಲ್ಲ. ನೇಚರ್ ಅದು, ಒಬ್ರ ಬಗ್ಗೆ ಕೇಳಿದಾಗ ಮಾತಾಡಿದಾಗ ಅವರು ದೊಡ್ಡ ಮನುಷ್ಯ ಅನ್ನಿಸ್ಕೋತಾರೇನೋ ಅಂತ ಅವ್ರು ಫೀಲ್ ಅಷ್ಟೆ. ಎಸ್ ಸರ್, ಹತ್ತತ್ರ 40 ವರ್ಷಗಳನ್ನು ಈ ಬಣ್ಣ ಈ ಲೈಟು ಇದರೊಳಗೆ ಕಳೆದ್ಬಿಟ್ರೆ ಸರ್ ಏನು ಮಿಸ್ ಮಾಡ್ಕೊಂಡ್ರಿ ಸರ್? ಆಬ್ವಿಯಸ್ಲಿ ಎಲ್ಲ ನಟರು ಹೂಸ್ ವೆರಿ ಬಿಸಿ, ಕೆಲವರು ಆರ್ಗನೈಸ್ ಮಾಡ್ಕೋತಾರೆ, ಕೆಲವರು ಆರ್ಗನೈಸ್ ಮಾಡ್ಕೊಳ್ಳಲ್ಲ. ಅವರೆಲ್ಲರೂ ದೆ ಮಿಸ್ ದ ಫ್ಯಾಮಿಲಿ, ಫ್ಯಾಮಿಲಿ ಲೈಫ್ ಅಂದರೆ ಈ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟಿ ವಿ ನೋಡೋದಾಗಲಿ, ಅವ್ರ ಜೊತೆ ಒಂದು ಔಟಿಂಗ್ ಹೋಗೋದಾಗಲಿ, ಎಕ್ಸ್ಕರ್ಷನ್ಸ್ ಹೋಗೋದಾಗಲಿ, ಟ್ರಿಪ್ಸ್ ಹೋಗೋದಾಗಲಿ, ಒಂದು ಆಚೆ ಕಡೆ ಹೋಟ್ಲಲ್ಲಿ ಹೋಗಿ, ಇದೆಲ್ಲ ಮೈನಸ್ ಆಗುತ್ತೆ ವೆನ್ ಯು ಟೋಟ್ಲಿ ಬಿಸಿ. ಬಟ್ ಸಮ್ ಪೀಪಲ್ ಆರ್ಗನೈಸ್ ದೇರ್ ಲೈಫ್. ಕೆಲವು ದಿನ ನನ್ನ ಅಂದರೆ ಸಿನಿಮಾಗಳಲ್ಲಿ ಟಾಪ್ ಹೀರೋಸ್ ಆಗಿರ್ತಾರಲ್ಲ, ಅವ್ರ ಡೇಟ್ಸ್ ಇಷ್ಟೇ, ಇಷ್ಟು ದಿನ ಮತ್ತು ನಾನು ಇರಲ್ಲ, ಐ ಆಮ್ ಗೋಯಿಂಗ್ ಆನ್ ಫಾರಿನ್ ಟ್ರಿಪ್ ವಿತ್ ಮೈ ಚಿಲ್ಡ್ರನ್. ಅವ್ರು ದೇ ಕ್ಯಾನ್ ಅಫೋರ್ಡ್, ಬಿಕಾಸ್ ದೊಡ್ಡ ಸ್ಟಾರ್ಗಳಿಗೆ ಆ ಲೆವೆಲ್ ಪೇಮೆಂಟ್ಸ್ ಇರುತ್ತೆ ಅಲ್ಲ, ಅವ್ರು ಆರ್ಗನೈಸ್ ಮಾಡ್ಕೋಬೋದು. ಬಟ್ ಸ್ಟ್ರಗ್ಲಿಂಗ್ ಅವರು ಇದನ್ನೆಲ್ಲ ಕರೆದಾಗ ಹೋಗಲೇಬೇಕು, ಮಾಡಲೇಬೇಕು. ಸೊ ಹೀಗಾಗಿ ಅವ್ರಿಗೆ ಪರ್ಫೆಕ್ಟ್ ಟೈಮಿಂಗ್ಸ್ ಅಂತಿರಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಫ್ಯಾಮಿಲಿ ಲೈಫು, ಆ ಟೋಟಲ್ ಫ್ಯಾಮಿಲಿ ಲೈಫ್ ಅನ್ನೋದಿರಲ್ಲ. ಲೈಕ್ ಈಗ 9 to 5 ಜಾಬ್ ಅವರು, ಬೆಳಗ್ಗೆ ಹೋದ್ಮೇಲೆ ಈವ್ನಿಂಗ್ ತಿರ್ಗಾಗಿ ಹೆಂಡತಿ ಮಕ್ಕಳವ್ರೆ, ಎಸ್ಪೆಷಲಿ ಯು ಎಸ್ ಅಲ್ಲಿ ನೀವು ಕೆಲಸ ಹೋಗಿ ಬಂದ ತಕ್ಷಣ ಇಲ್ಲಾಚೆ ಹೋಗ್ತಾರೆ, ಹೆಂಡತಿ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ಬೇಕು, ಹೆಂಡತಿ ಮನೆ ಹೆಂಡತಿ ಜೊತೆನೆ. ಸೊ ದೇರ್ ರಿಲೇಷನ್ಶಿಪ್ ವಿತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಸ್ ಮೋರ್. ಯಾರು 9 to 5 ಆಗಿ ಮನೇಲೇ ಇರ್ತಾರೋ ಈವ್ನಿಂಗ್ ಅಂತ. ಕೆಲವರು ಸೋಷಿಯಲ್ ಲೈಫ್ ಇರುತ್ತೆ, ಫ್ರೆಂಡ್ಸು, ಆ್ಯಂಡ್ ಅವರು ವೀಕ್ಲಿ ಒನ್ಸ್ ಅಂತ ಇಟ್ಕೊಂಡಿರ್ತಾರೆ, ಸ್ಯಾಟರ್ಡೇಸ್ ಆರ್ ಸಮ್ಥಿಂಗ್ ದೇ ಗೋ ಔಟ್ ಫಾರ್ ಕ್ಲಬ್ಸ್, ಒಂದು ಪಾರ್ಟಿ ಸೋಷಿಯಲ್ ಗ್ಯಾದರಿಂಗ್ ಅಂತ. ಆ ಸೋಷಿಯಲ್ ಗ್ಯಾದರಿಂಗಲ್ಲೂ ಕೆಲವರಿಗೆ ಕಿಟ್ಟಿ ಪಾರ್ಟಿ ಅದು ಇದನ್ನು ಮಾಡ್ಕೊಂಡು ಫ್ಯಾಮಿಲಿ ಗ್ಯಾದರಿಂಗ್ ಮಾಡ್ತಾರೆ. ಸೊ ಇವರೆಲ್ಲರೂ ಒಂದು ರೆಗ್ಯುಲರ್ ಜಾಬ್ ಇರೋವಂಥ 9 to 5, 9 to 6 ವರ್ಕರ್ಸ್ ಮಾತ್ರ. ಬಿಸ್ನೆಸ್ಸು ಮತ್ತು ಈ ಫೀಲ್ಡಲ್ಲಿ ಎಸ್ಪೆಷಲಿ ಇರೋರಿಗೆ ಈ ಥರದ್ದು ರೆಗ್ಯುಲರೈಸ್ ಮಾಡ್ಕೊಂಡು ಶೆಡ್ಯೂಲ್ ಮಾಡ್ಕೊಳಕ್ಕಾಗಲ್ಲ, ಇಟ್ಸ್ ಹೇವೈರ್. ಸೊ ಅದು ಆ ಲೆಕ್ಕದಲ್ಲಿ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡ್ರಿ? ಮಿಸ್ ಮಾಡ್ಕೋತೀರಿ. ಬಟ್ ಇವರೆಲ್ಲರೂ ಟೈಮ್ ಸಿಕ್ಕಿದಾಗ ಡೆಡಿಕೇಟ್ ಮಾಡ್ಬೇಕು ಫ್ಯಾಮಿಲಿಗೋಸ್ಕರ. ಏನು ಸಿಕ್ತು ಅಂತ ಸರ್, 40 ವರ್ಷದಲ್ಲಿ ನನಗೆ ಇದೆಲ್ಲ ಸಿಕ್ಬಿಡ್ತು, ಇದೊಂದು ಏನು ಸಿಕ್ಕಲಿಲ್ಲ ಅನ್ನೋಕ್ಕಾಗಲ್ಲ. ಮುಂದಿನ ಜೀವನ ಕಂಫರ್ಟಬಲ್ಗೆ ಸ್ಪೆಂಡ್ ಮಾಡೋದಕ್ಕೆ ಐ ಹ್ಯಾವ್ ನೋ ಪ್ರಾಬ್ಲಮ್. ಒಂದು ಎರಡನೇದು, ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಅಥವಾ ನನಗೆ ಕೆಲವು ಸರಿ ದುಬೈಲಿ ಕೂಡ ರೆಕಗ್ನಿಷನ್ ಸಿಕ್ಕಿದೆ, ಎಲ್ಲೋದರೂ ಹಳ್ಳಿಯಲ್ಲಿ ನಮ್ಮ ಕನ್ನಡದವ್ರದ್ದು ಸಾರ್ ಅಂತ. ಅದಕ್ಕಿಂತ ಪ್ರೀತಿ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಯಾವುದೋ ಒಂದು ಹಳ್ಳಿಗೆ ಹೋದರೆ ಯಾವುದೋ ಒಂದು ಅಟ್ಲೀಸ್ಟ್ ಒಂದು ಗುಡಿಸಲ್ಲ, ಅದೇ ಪಾಪ ಅಂತ ಕೂತ್ಕೊಂಡು ಒಂದಿಷ್ಟು ಮುದ್ದೆನಾದ್ರು ಕೊಡ್ತಾರೆ ಒಟ್ಟಿಗೆ. ಈ ಇದಕ್ಕಿಂತ ಪ್ರೀತಿ ಯಾವುದೇ ಕಲಾವಿದನಿಗೆ ಏನು ಬೇಕಾಗಿಲ್ಲ ರೀ ಲೈಫಲ್ಲಿ. ಯಾರಾದರೂ ಬಂದು ಮಾತಾಡಿಸಿದಾಗ ಈ 7 ಕೋಟಿ ಜನ ಕರ್ನಾಟಕದಲ್ಲಿ ಒಬ್ಬನ್ನ ರೆಕಗ್ನೈಸ್ ಮಾಡಿ ಮಾತಾಡ್ತಾರೆ ಅಂದರೆ ಅದಕ್ಕಿಂತ ಏನ್ರಿ ಬೇಕು ಜೀವನದಲ್ಲಿ ನಿಮಗೆ? ಅಯ್ಯೋ ಯೋ ಬ್ಲೆಸ್ಡ್ ಅಲ್ವಾ, ಯುವರ್ ಫೇಸ್ ಇಸ್ ರೆಕಗ್ನೈಸ್ಡ್ ಇನ್ ದಿ 7 crore ಪೀಪಲ್. ನೀರೇ ರವಿಕಿರಣ್ ಅಂತ ಬಂದ್ಬಿಟ್ಟು ಅಯ್ಯೋತ್ತೀರಿ, ಹೆಂಗ್ರಿ ಸಾಧ್ಯ? ನಿಮ್ಮ ಹತ್ರ ಎಷ್ಟು 1000 crore ಇರ್ಬೋದು, ಬಟ್ ದೇ ವಿಲ್ ನಾಟ್ ನೋ ಯು. ಮತ್ತೇನು ಇಲ್ದಿರ್ಬೋದು, ಬಟ್ ವಿ ಹ್ಯಾವ್ ದಟ್ ಲವ್ ಫ್ರಮ್ ಪೀಪಲ್. ಏ ಅಲ್ಟಿಮೇಟ್ ಐ ಗಾಟ್ ದಟ್ ಸರ್. ಎಸ್, ತುಂಬ ಖುಷಿ ಆಯಿತು. ವೀಕ್ಷಕರು ಏನು ಹೇಳ್ತಾರಲ್ಲ, ದೇವ್ರಿಗೆ ತೊಂದರೆ ತಪ್ಪಿಲ್ಲದಲ್ಲ ಅಂತೆ, ಸೂರ್ಯನಿಗೂ ಗ್ರಹಣ ಬರುತ್ತಂತೆ. ಸೊ ಈ ರವಿ ಪ್ರಕಾಶಿಸೋಕ್ಕೆ ರೆಡಿಯಾಗಿದೆ, ಕಿರಣಗಳು ಭೂಮಿ ಇನ್ನೇನು ತಲುಪತ್ತೆ, ಸಣ್ಣ ಪುಟ್ಟ ಮೋಡಗಳು ಅಡ್ಡ ಬಂದಿದೆ ಅವೆಲ್ಲ ಕ್ಲಿಯರ್ ಆಗ್ತವೆ, ಅದಷ್ಟು ಬೇಗ ಈ ಸೂರ್ಯನ ರಶ್ಮಿ ಮತ್ತೆ ಬಂದು ಭೂಮಿನ ತಾಗತ್ತೆ. ಸೊ ಮತ್ತೆ ನಿಮ್ಮ ಆ ಲೆಜೆಂಡರಿ ದಿನಗಳು ವಾಪಸ್ ಬರಲಿ ಸರ್. ಅದನ್ನ ಕೆಲಸ ಸಿಕ್ಬಿಟ್ರೆ ಸಾಕು, ಅದೇ ಕೆಲಸ ಸಿಕ್ಕರೆ ಅದು ಬರುತ್ತೆ ಸರ್. ಆಬ್ವಿಯಸ್ಲಿ ಸಚಿನ್ ಅವರು 100 ಹೊಡಿಲಿ ಆಡಿರೋದಕ್ಕಾಯ್ತು, ಆಡಿದ್ರು ಹೊಡೆದ್ರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು. ಸೊ ಅದೇ ಥರ, ಸೊ ನಿಮ್ಮ ಲೈಫಲ್ಲಿ ಆ ಕಮ್ ಬ್ಯಾಕ್ ದಿನಗಳು ತುಂಬ ಹತ್ತಿರದಲ್ಲಿ ಇದೆ ಅಂತ ನನಗೆ ಅನಿಸುತ್ತೆ ಪರ್ಸ್ನಲ್ ಆಗಿ. ಒಬ್ಬ ತಮ್ಮ, ಒಬ್ಬ ವೆಲ್ ವಿಶರ್, ಒಬ್ಬ ಕನ್ನಡಿಗ, ಒಬ್ಬ ನಿಮ್ಮ ಅಭಿಮಾನಿಯಾಗಿ ನಾನು ಹೇಳೋದಾರೆ, ನಿಮ್ಮ ಆ ಲೆಜೆಂಡರಿ ದಿನಗಳು, ಆ ರವಿ ಸರ್ನ ನೋಡಿದಂಥ ಆ ದಿನಗಳು, ಅದು ಮತ್ತೆ ವಾಪಸ್ ಬರಲಿ. ಮತ್ತೆ ನಾವೆಲ್ಲ ನಿಮ್ಮನ್ನ ಕಿರುತೆರೆಯಲ್ಲಾಗಲಿ ಹಿರಿತೆರೆಯಲ್ಲಾಗಲಿ ಕೂತು ನೋಡುವಂತಾಗಲಿ, ನಿಮ್ಮ ಆಕ್ಷನ್ ರೆಡಿ ನೋ ಈ ವರ್ಡ್ಸನ್ನು ನಾವು ಕೇಳೋ ಹಾಗಾಗಲಿ, ಎಲ್ಲ ಖುಷಿಯ ದಿನಗಳು ಮತ್ತೆ ನಿಮ್ಮನ್ನ ಬಂದು ಅಪ್ಕೊಳ್ಳಿ ಅಂತ ನಾವು ಕನ್ನಡ ಪಿಕ್ಚರ್ ಮುಖಾಂತರ ಹಾರೈಸ್ತೀವಿ ಸರ್.
ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಬಿಜಿ ಶೆಡ್ಯೂಲ್ ಲಾಸ್ಟಲ್ಲಿ ನಾವು ಒಂದು ಸಿನಿಮಾ ಮಾಡಿದ್ದೀನಿ, ಅಲ್ಲ ರಿಲೀಸ್ ಮಾಡಬೇಕು ಅಂತಿದ್ದೀನಿ, ಪ್ರೀತಿಸೋಣ ಮತ್ತೊಮ್ಮೆ ಅಂತ. ಅಂದರೆ ಎರಡನೇ ಸರಿ ಪ್ರೀತಿಸೋದು, ಪ್ರೀತಿ ಒಂದ್ಸರಿ ಬಂದಮೇಲೆ ಅದು ಐದರ್ ಉಳ್ಕೊಳ್ಳುತ್ತೆ, ಅದು ಸತ್ತೋಗುತ್ತೆ. ಎರಡನೇ ಸರಿ ಮತ್ತೆ ಅದೇ ಅವ್ರ ಮೇಲೆ ಮತ್ತೆ ಪ್ರೀತಿ ಬರೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೊಂದು ದೊಡ್ಡ ಇದೇ ಆಗಬೇಕು, ಇನ್ಸಿಡೆಂಟೇ ಆಗಬೇಕು. ಸೊ ಈ ಥರದ್ದು ಪ್ರೀತಿಸೋಣ ಮತ್ತೊಮ್ಮೆ ಅನ್ನೋದು ಒಂದು ಬ್ಯೂಟಿಫುಲ್ ಕತೆ. ಒಂದು ಸಿನಿಮಾ ಮಾಡಿದ್ದೀನಿ ಫಸ್ಟ್ ಟೈಮ್ ಲೈಫಲ್ಲಿ, ಹಳೇದೊಂದು ಆರ್ಟ್ ಸಿನಿಮಾ, ಇದು ಕಮರ್ಷಿಯಲ್ಲು, ರಿಲೀಸ್ ಮಾಡಬೇಕು ಅಂತಿದ್ದೀನಿ. ಸಪೋರ್ಟ್ ಮಾಡಿ ಖಂಡಿತ ಕನ್ನಡನ. ಸೊ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಟು ಆಲ್ ಯು ಪೀಪಲ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ರವಿ ಸರ್ ದೊಡ್ಡ ಜೀವನವನ್ನು ನಾವು ಸಣ್ಣದಾಗಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿ, ಆ್ಯಕ್ಚುಲಿ ಅದನ್ನು ಇನ್ನೂ ದೊಡ್ಡದಾಗಿ ತೋರಿಸುವಂಥ ವಿಜೃಂಭಿಸಿ ಮೆರೆದಂತಹ ಆ ದಿನಗಳನ್ನು ಮತ್ತೆ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಅವರ ಸಿನಿಮಾ, ಅವರ ಕನಸಿನ ಸಿನಿಮಾ ಇನ್ನೇನು ತೆರೆಗೆ ಬರೋಕ್ಕೆ ರೆಡಿಯಾಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇಡೀ ಕನ್ನಡಿಗರು ಮತ್ತೆ ಅವ್ರನ್ನ ಸಪೋರ್ಟ್ ಮಾಡಿ ಅವರ ಬೆನ್ನಿಂದ ನಿಲ್ಲೋಣ. ಕನ್ನಡ ಪಿಕ್ಚರ್ ಕೂಡ ಅವರ ಜೊತೆ ಸದಾ ಇರುತ್ತೆ. ಅವರ ಪ್ರಮೋಷನ್ ಆ್ಯಕ್ಟಿವಿಟಿನ ಖಂಡಿತವಾಗ್ಲೂ ನಾವೆಲ್ಲ ಸೇರಿ ಮಾಡೋಣ, ಅವ್ರನ್ನ ಗೆಲ್ಸೋಣ, ಮತ್ತೆ ಅವ್ರ ಮುಖದಲ್ಲಿ ಆ ನಗು ಬರುವಂತಹ ದಿನಗಳು ಮತ್ತೆ ವಾಪಸ್ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಲ್ಲಿ ತನಕ ಕನ್ನಡ ಪಿಕ್ಚರ್ ನೋಡ್ತಾ ಇರಿ. ನಮಸ್ಕಾರ.